ಖುಷಿ ಆಗುತ್ತೆ ಪ್ರತಿ ಸಲ ಕಾಲೇಜ್ ಫೆಸ್ಟ್ ಗಳಿಗೆ ಬಂದಾಗ ಯಾಕಂದ್ರೆ ಒಂದಂತೂ ನಿಜ ಬಲ್ಲಾಳ್ ಸರ್ ಮಾತಾಡ್ತಾ ಹೇಳಿದ್ರು ಬೆಸ್ಟ್ ಫೇಸ್ ಇದು ಲೈಫ್ ಅಲ್ಲಿ ಅದನ್ನ ನಾವು ಚಿಕ್ಕ ವಯಸ್ಸಿಂದನು ಹಳೆ ಸಿಡಿ ತರ ಕೇಳ್ತಾನೆ ಇದೀವಿ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತ ಬಟ್ ಅರ್ಥ ಇವಾಗ ಆಗಲ್ಲ ಇದನ್ನ ದಾಟದ ಮೇಲೆ ಆಗುತ್ತೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇವಾಗ ಆ ಜಾಗದ ವ್ಯಾಲ್ಯೂ ಗೊತ್ತಾಗುತ್ತೆ ಬಟ್ ಎಲ್ಲೋ ಕೆಲವರು ಆ ಜಾಗದಲ್ಲಿ ಇದ್ದಾಗಲೇ ಅದ್ರ ವ್ಯಾಲ್ಯೂ ತಿಳ್ಕೊತಾರೆ ಅವ್ರ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಜಾಸ್ತಿ ಜನ ತಿಳ್ಕೊಬೇಕು ಅನ್ನೋದು ಎಲ್ಲ ಹಿರಿಯರ ಆಸೆ ಫಾರ್ ಎಕ್ಸಾಂಪಲ್ ಅವ್ರು ನಿಮಗೆ ಟ್ರೈ ಮಾಡ್ತಿದ್ದು ಒಳ್ಳೆ ಮೆಸೇಜ್ ಕೊಡೋದಕ್ಕೇನೆ ನಾನು ಮೊದಲು ಕಾಲೇಜ್ಗೆ ಹೋದಾಗ ಸುಮ್ಮನೆ ಏನೋ ಒಂದು ಸಿನಿಮಾ ಡೈಲಾಗ್ ಹೇಳಿ ಹಾಡು ಹೇಳಿ ಬಂದ್ಬಿಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಅರ್ಥ ಆಗಿರೋದೇನಂದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನೋ ಇದೆ ನಾವೇನಾದ್ರೂ ಮಾತಾಡಿದ್ರೆ ಅಥವಾ ನಾವೇನಾದ್ರೂ ಹೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಲೈಫ್ಗೆ ಏನೋ ಯೂಸ್ ಆಗಬೇಕು ಅಂತ ಮಾತು ಮಾತಾಡಬೇಕು ಅಂತ ಅದಕ್ಕೆ ಕಾಲೇಜ್ ಫಂಕ್ಷನ್ಗಳಿಗೆ ಬರ್ತೀನಿ ಸಿನಿಮಾ ಮೊದಲು ನನ್ನ ಇಂಟೆನ್ಷನ್ ಹೇಗಿರ್ತಿತ್ತಂದ್ರೆ ಟು ಬಿ ಆನೆಸ್ಟ್ ವಿತ್ ಯು ಸಿನಿಮಾ ಪ್ರಮೋಷನ್ ಅಥವಾ ಕಾಲೇಜಸ್ಗೆ ಹೋದ್ರೆ ಸ್ಟೂಡೆಂಟ್ಸ್ ನೋಡ್ತಾರೆ ಅಂತ ಐ ಥಿಂಕ್ ಆ ಸ್ಟೇಜ್ ದಾಟಿ ನಾವೀಗ ಇವಾಗ ನಮಗ್ ಕಾಣಿಸೋದು ನಿಮ್ಮಲ್ಲಿ ನಿಜವಾದ ಪ್ರೀತಿ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಯಂಗ್ಸ್ಟರ್ಸು ನಮ್ಮ ರಾಜ್ಯದ ಎಲ್ಲ ಹುಡುಗರು ಅವ್ರವ್ರ ಜೀವನದಲ್ಲಿ ಅವ್ರವ್ರ ಸ್ಟ್ರಾಂಗ್ ಆಗಬೇಕು ಅವ್ರವ್ರ ಕನ್ಸನ್ನ ಅವ್ರ ಸಾಧಿಸೋಕ್ಬೇಕು ಅವ್ರವ್ರ ಲೈಫ್ ನ ಅವ್ರು ಎಂಜಾಯ್ ಮಾಡಬೇಕು ಅವ್ರವ್ರ ಫ್ಯಾಮಿಲಿಗೆ ಅವರು ಗೌರವ ಕೊಡಬೇಕು ಅವ್ರವ್ರ ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ನನಗೆ ಕಾಣೋದೀಗ ಸಡನ್ ಆಗಿ ವಯಸ್ಸಾಗಿ ಅನ್ನೋ ಫೀಲಿಂಗ್ ಆಗುತ್ತೆ ಖಂಡಿತ ಅಲ್ಲ ಸತ್ಯ ದಟ್ ಈಸ್ ದ ಟ್ರೂತ್ ಈಗ ನೀವು ಸ್ಟೂಡೆಂಟ್ಸ್ ಆದವರು ಕನಸು ಕಾಣಬೇಕು ಫಸ್ಟ್ ಥಿಂಗ್ ಹೇಳ್ತೀನಿ ಹೆದರ್ಕೋಬೇಡಿ ಸೊಸೈಟಿಲಿ ಹೆದರ್ಸೋರು ತುಂಬಾ ಜನ ಇರ್ತಾರೆ ಯಾರೋ ನಿಮಗಿಂತ ಅತ್ತೆಜ್ಜೆ ಮುಂದೆ ಇದ್ರೆ ಅಥವಾ ಯಾರ ಹತ್ರನೋ ಒಂದ್ ದೊಡ್ಡ ಕಾರ್ ಇರುತ್ತೆ ನೀವು ನಡ್ಕೊಂಡು ಬರ್ತಾ ಇರ್ತೀರಾ ಅದಕ್ ಬೆಲೆ ಕೊಡಬೇಡಿ ಅದಕ್ ನೋಡ್ ಭಯ ಯಾರೋ ತುಂಬಾ ಇನ್ಫ್ಲುಯನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ ಅವ್ರ ತರ ನಾವ್ ಇರಕ್ಕೆ ಅಂತ ಯೋಚನೆ ಮಾಡಬೇಡಿ ಪ್ರತಿ ಹಂತದಲ್ಲೂ ಕರಪ್ಷನ್ ಇರುತ್ತೆ ಕರಪ್ಷನ್ಗೆ ಎದುರ್ಕೋಬೇಡಿ ಕರಪ್ಷನ್ ಇದೆ ಅಂತ ಅಡ್ಜಸ್ಟ್ ಆಗ್ಬೇಡಿ ಅದಕ್ಕೆ ಸಿಸ್ಟಮಲ್ಲಿ ನಾನು ಹೆಂಗ್ ತೂರ್ಕೊಂಡು ನಾನು ಒಬ್ಬನೇ ಉದ್ದಾರ ಆಗ್ಲಿ ಅಂತ ಯೋಚಿಸ್ಬೇಡಿ ಒಂದು ಸೇಂಗ್ ಇದೆ ಕರಪ್ಟ್ ಸೊಸೈಟಿಲಿ ಆನೆಸ್ಟ್ ಮ್ಯಾನ್ಗೆ ಕಷ್ಟ ಆಗುತ್ತಂತೆ ಆನೆಸ್ಟ್ ಸೊಸೈಟಿಲಿ ಕರಪ್ಟ್ ಮ್ಯಾನ್ ಕಷ್ಟ ಆಗುತ್ತೆ ಸೊ ಎಲ್ಲರೂ ಆನೆಸ್ಟ್ ಆಗಕ್ಕೆ ಶುರು ಆದ್ರೆ ಕರಪ್ಷನ್ ಕಷ್ಟ ಇರುತ್ತೆ ಯಾವ ರೀತಿಲಿ ಆದ್ರೂ ಆಗ್ಬೋದು ಕಾಂಪಿಟಿಷನ್ ಇರಲಿ ತುಂಬಾ ಜನ ಹೇಳ್ತಾರೆ ನಾನು ನನ್ನ ಜೊತೆ ಮಾತ್ರ ಕಾಂಪೀಟ್ ಮಾಡ್ಕೋತೀನಿ ಅಂತ ನಾನು ಕೆಲವೊಮ್ಮೆ ಹೇಳಿರ್ತೀನಿ ಬಟ್ ನಿಜವಾದ ಹೇಳ್ತೀನಿ ಕೇಳಿ ಕಾಂಪಿಟಿಷನ್ ಇರಬೇಕು ಎಲ್ಲರೂ ಕಾಂಪೀಟ್ ಮಾಡಿ ಬಟ್ ಇನ್ನ ಹೆಲ್ದಿ ಬೇ ಯಾವ ಲೆವೆಲ್ ಇರ್ಬೇಕಂದ್ರೆ ಪ್ರತಿಯೊಬ್ಬ ಎದುರುಗಡೆ ಇದ್ದವನು ಅವ್ನ ಏನ್ ಮಾಡ್ತಾನೋ ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಇರಬೇಕು ಬಟ್ ಅವನ್ ಗೆಲುವನ್ನ ನೀವು ಎಂಜಾಯ್ ಮಾಡಬೇಕು ಅವನ್ ಸೋತು ನಾನು ಗೆಲ್ಬೇಕು ಅನ್ಕೊಂಡ್ರೆ ನೀವು ಸೋಲ್ತೀರ ಅವತ್ತು ಇನ್ನೊಬ್ಬನು ಗೆಲ್ಬೇಕು ಅವನ ಗೆಲುವಿನ ಮೀರಿ ನಾನ್ ನಿಂತ್ಕೋಬೇಕು ಅಂತ ಅನ್ನಿಸ್ಬೇಕು ಅದು ಆಟಿಟ್ಯೂಡ್ ಆಮೇಲೆ ನನಗನ್ಸು ತುಂಬಾ ಜನ ಹೇಳ್ತಾ ಇರ್ತಾರೆ ಅರೋಗೆನ್ಸ್ಗೂ ಅಗ್ರೆಷನ್ಗೂ ಒಂದು ಡಿಫ್ರೆನ್ಸ್ ಇರುತ್ತೆ ಒಂದು ಥಿನ್ ಲೈನ್ ಅರೋಗೆನ್ಸ್ ಬೇಡ ಬಟ್ ಅಗ್ರೆಷನ್ ಬೇಕು ಲೈಫ್ ಅಲ್ಲಿ ಅಗ್ರೆಸಿವ್ ಆಗಿರಿ ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಸಾಧಕಾಗಲ್ಲ ಒನ್ ಲೈಫ್ ಸ್ಕೈ ಇಸ್ ದ ಲಿಮಿಟ್ ಎಲ್ಲೋ ಕೂತಿದ್ದವ್ ನಾನು ಒಬ್ಬ ನಾರ್ಮಲ್ ಡ್ರೈವರ್ ಮಗ ಮೈಸೂರಿನ ಒಂದು ಸ್ಮಾಲ್ ಪಡವಾರಳ್ಳಿ ಅನ್ನೋ ಒಂದು ಊರಲ್ಲಿ ಇದ್ದವನು ಕನಸ್ಕೊಂಡು ಇವತ್ ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಯಾರು ಏನ್ ಬೇಕಾದ್ರೂ ಮಾಡಬಹುದು ಸ್ಕೈ ಇಸ್ ದ ಲಿಮಿಟ್